ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಜೊತೆ ಬಿಜೆಪಿ ಜಾಯಿನ್ ಆಗಲತ್ತ ಏನು ಹೇಳೋಕೆ ಇಷ್ಟಪಡ್ತೀರಿ? कांग्रेस सुड़तिरो मने वो डूबता हुआ जहाज है कांग्रेस। इस बार तो उसका खेल ही खत्म हो जाएगा। जो लोगों को ये पक्का हो गया कि इस बार शरणु सलगर 50,000 लीड से इस बार भारतीय जनता पार्टी की जीत है, इसलिए लोग ये तय कर रहे कि पार्टी भी अच्छे हैं, पार्टी के कैंडिडेट भी अच्छे हैं, इसलिए सभी लोग भारतीय जनता पार्टी के साथ जुड़ रहे हैं। ತಮಗೂ ಮಾಹಿತಿ ಬಂದಿರಬಹುದು, ಪ್ರತಿಯೊಂದು ಹಳ್ಳಿಯೊಳಗೆ ಜನ ಶಾಲ್ ಹಚ್ಚೋದು, ಆರ್ತಿ ಬೆಳಗೋದು, ಹೂವು ಹಾಕೋದು, ಜೆಸಿಬಿ ಮೇಲೆ ಹೂವು ಹಾಕೋದು ನೋಡಿದ್ರೆ ನನಗೇನು ಅನ್ನಿಸ್ತದ, ನಾನು ಮೊದಲನೇ ಸಲ ಆದಾಗಿಂದಕ್ಕಿಂತಲೂ ಈ ಸಲ ನನಗೆ ಅದಕ್ಕಿಂತ ಖುಷಿ ಅನ್ನಿಸ್ತಾ ಇದೆ. ನಾನು ಜನರಿಗೆ ಹೋಗಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು 18 ತಿಂಗಳು ನಾನು ಕೆಲಸ ಮಾಡೀನಿ, ನನಗೆ ಕೂಲಿ ಕೊಡ್ರಿ ಅಂತ ಕೇಳತ್ತೀನಿ. ಜನ ಕಣ್ಣೀರು ಹಾಕಿ ಹೇಳತ್ತಾರ, ಏನು ಚಿಂತೆ ಮಾಡೋಣಪ್ಪ, ನಿಂಗೆ 100ಕ್ಕೆ 100 ನಾವು ಗೆಲ್ಲಿಸ್ತೀವಿ ಅಂತೇಳಿ ಜನ ಅತ್ಯಂತ ಖುಷಿಯಿಂದ ಸಂತೋಷದಿಂದ ನಂಗೆ ಜನ ಆಶೀರ್ವಾದ ಮಾಡ್ತಾರೆ. ಮದೀನಾ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್. ಕವಲಿಯರ್ ಕಟ್ಪಿ ಸೆಂಟರ್ ನಿಯರ್ ರಾಜಕಮಲ್ ಹೋಟೆಲ್ ಹುಲ್ಸೂರು ರೋಡ್. ಹತ್ರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡೋಕ್ಕೇನಿಲ್ಲ, ಅದು ಸ್ವಲ್ಪ ಹಿಂದುತ್ವ ಪ್ಲೇ ಕಾರ್ಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕಾಂಗ್ರೆಸ್ ಒಂದು ಆರೋಪ ಮಾಡ್ತಾ ಇದ್ದಾರೆ. ಬಹುತೇಕ 20 ವರ್ಷದೊಳಗೆ ಆಗಲಾರದಂತ ಅಭಿವೃದ್ಧಿ ಕಾರ್ಯಗಳು ನಾನು ಮಾಡಿದ್ದೇನೆ. ಮೇರೆಕೋ ಏ ದುಃಖ ಹೇ ಆಜ್ ತಕ್ ಮೈನೆ ಬಸ್ವ ಕಲ್ಯಾಣ ಕಿ ಮುಸಲ್ಮಾನ್ ಬಾಂಧವ ಕೋ ಮೇರಾ ಭಾಯಿ ಸಮಝ ಕೆ ಚಲ್ತಾ ಥಾ. ಆಜ್ ಮೇರೆಕೋ ಏ ದುಃಖ ಹೇ ಕಹೀ ಮುಸಲ್ಮಾನ್ ಕೆ 4-5 ಜೋ ಲೀಡರ್ ಹೇ ಮೇರಾ ಜೋ ಮುಸಲ್ಮಾನ್ ಕಿ ಭಾರತೀಯ ಜನತಾ ಪಾರ್ಟಿ ಕೆ ಜೋ ಕಾರ್ಯಕರ್ತಾ ಥೇ ಮೈ ನಾಮ ತಕ್ ಭಿ ಬೋಲ್ ಸಕ್ತಾ ಹೂ. ಉನ್ಕೋ ಡರಾ ಕೆ ದಬಾ ಕೆ ಗುಂಡಾಗರ್ದಿ ಕರ್ಕೆ ಉನ್ಕೋ ಪಾರ್ಟಿ ಸೇ ವಾಪಸ್ ಲೇ ರಹೇ. ಯೇ ತೋ ದುಃಖ ಕಿ ವಿಷಯ ಹೇ, ಯೇ ತೋ ಅಚ್ಛಾ ನಹಿ ಹೇ. ಇಸ್ಲಿಯೇ ಮೈನೆ ವೋ ಯೇ ಕಹ ರಹಾ ಹೂ ಕಿ ಯೇ ಅಚ್ಛಾ ಹಿ ನಹಿ ಹೇ, ಹಮ್ ನಹಿ ಡರ್ ಸಕ್ತೆ. ಇಸ್ಲಿಯೇ ನಾನು ವಿನಂತಿಯನ್ನು ಮಾಡ್ತೇನೆ, ಶರಣು ಸಲ್ಗರ್ ಯಾವುದೇ ಧರ್ಮಕ್ಕಾಗಲಿ ಯಾರಿಗೂ ತೊಂದರೆ ಕೊಟ್ಟಂಥವನು ನಾನಲ್ಲ. ಆ ಕಾರಣಕ್ಕಾಗಿ ನೀವೇನು ಗುಂಡಾಗರ್ದಿ ಮಾಡ್ಲತ್ತೀರಿ, ನನ್ನ ಬಳಿರ್ತಕ್ಕಂಥ ಮುಸ್ಲಿಮನ ಕಾರ್ಯಕರ್ತರಿಗೆ ಅಂಜಿ ಸಂಜಿಸಿ ನೀವೇನು ತೋಲತ್ತಿರಲ್ಲ, ಇದು ನೀವು 100ಕ್ಕೆ 100 ನಿಮ್ಮ ಕತಿ ಮುಗಿದೋಗ್ಯದಂತಕ್ಕಂಥದ್ದು ನೀವು ತೋರಿಸ್ತೀರಿ. ಸರ್, ನಿನ್ನೆ ವಿಜಯ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ 40,000 ಲೀಡಿಂದ ಅವರು ವಿನ್ ಆಗ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇಟ್ಟಿದ್ರು. ಯಾರು? ವಿಜಯ್ ಸಿಂಗ್ ಅವರು. 13ನೇ ತಾರೀಕಿಗೆ ತಾವು ನೋಡ್ತೀರಿ, 13ನೇ ತಾರೀಕಿಗೆ ಎಷ್ಟು ಸಾವಿರಲಿಂದ ಯಾರು ಗೆಲ್ತಾರ? ಈ ನೆಲಕ್ಕೆ ಅವ್ರದ್ದು ಏನು ಕೊಡುಗೆ ಇಲ್ಲ. ಬಸವ ಕಲ್ಯಾಣ ಭೂಮಿಗೆ ಅವ್ರ ಕೊಡುಗೆ ಏನದ ಅಂತಂದ್ರೆ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಾನು. ಕೋಳಿ ಸಮಾಜದ ಒಂದು ಹಕ್ಕನ್ನು ಕಿತ್ಕೊಂಡಂತ ಸಾಧನೆ ಬಿಟ್ಟರೆ ಮತ್ತಾವುದು ಸಾಧನೆ ಇಲ್ಲ. ಬಸವ ಕಲ್ಯಾಣ ಮಹಾಜನತೆಗೆ ಅವ್ರು ಹೇಳಿ, ನಾನು ಅವ್ರು ಹೇಳಿ, ಶರಣು ಸಲಗಾರ್ ಇಲ್ಲಿ ಸುಮಾರು 4 ವರ್ಷದಿಂದ ಒಬ್ರಿಗೆ ಏನಾರ ದವಾಖಾನಿ ಅಂದಿನಿ, ಆಕಳ ಸತ್ತರ, ಎಮ್ಮಿ ಸತ್ತರ, ಬಣಮಿ ಸುಟ್ರ, ಕ್ಯಾನ್ಸರ್ ಪೇಷಂಟ್, ಕಿಡ್ನಿ ಪೇಷಂಟ್, ಇವತ್ತೆಷ್ಟೋ ಜನ ಬಡವ್ರು ತೀರ್ಕೊಂಡ್ರೆ ಮಣ್ಣು ಖರ್ಚು ಸಹಿತ ನಾನು ಕೊಡ್ತಕ್ಕಂಥ ಕೆಲಸ ಮಾಡೀನಿ. ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಹೇಳ್ತೀನಿ, ಅರೆ ನೀವು ಬಡ್ರ ಖರ್ಚು ಕೊಡೋದು ಬಿಡ್ರಿ, ನೀವು ಯಾರಿಗೆ ಒಂದು ಕಪ್ ಚಹಾ ಕುಡ್ಸೋದು ಬಿಡ್ರಿ, ಯಾರ್ದಾರೆ ಒಂದು ಅಂತಿಮ ಸಂಸ್ಕಾರಕ್ಕೆ ಹೋಗಿದ್ದೇನೆ ಅಂತ ಕೇಳ್ರಿ. ಕರೋನಾ ಅಂತ ಮಹಾಮಾರಿ ಬಂತು, ಆ ಸಮಯದೊಳಗೆ ತಾವು ವಿಧಾನ ಪರಿಷತ್ತಿನ ಸದಸ್ಯರಿದ್ರಿ, ನೀವು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, ಯಾವ್ದಾರೆ ಒಂದು ಊರಿಗೆ ಹೋಗಿ ವಿಸಿಟ್ ಕೊಟ್ಟೇನಂತೇಳಿ. ಐಷಾರಾಮಿ ಬಂಗ್ಲಾದೊಳಗಿದ್ದೀರಿ ನೀವು, ಸದಾ ಶಿವನಗರದೊಳಗೆ ಐಷಾರಾಮಿ ಬಂಗ್ಲಾದೊಳಗಿದ್ದೀರಿ, ನೀವು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ. ತಾವು ಕೇಳ್ಬೇಕು ಪತ್ರಕರ್ತರು, ವಿಜಯ್ ಸಿಂಗ್ ಅವರೇ ನಿಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ, ಒಬ್ಬ ವಿಧವೆ ಹೆಣ್ಮಗಳು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ತಾಳ ಶರಣು ಸಲಗರ್ ಇದ್ರ, ನೀವು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ. ಕಾಂಗ್ರೆಸ್ ಪಕ್ಷ ನಿಮಗೆ 50 ವರ್ಷ ರಾಜಕಾರಣವನ್ನು ರಾಜಕಾರಣದಲ್ಲಿ ನಿಮ್ಮ ತಂದೆಯವ್ರಿಗೆ ಮುಖ್ಯಮಂತ್ರಿ ಮಾಡ್ಯದ, ನೀವು ಪ್ರಮಾಣ ಮಾಡಿ ಹೇಳ್ರಿ, ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ. ವಿಧವೆ ಒಬ್ಬ ಹೆಣ್ಮಗಳು ಕಷ್ಟದಲ್ಲಿರ್ತಕ್ಕಂಥ ಮಲ್ಲಮ್ಮ ನಾರಾಯಣರವರಿಗೆ ಸೋಲಿಸ್ತಕ್ಕಂಥ ಕೆಲಸ ಮಾಡಿರಿ ನೀವು. ಪಕ್ಷ ದ್ರೋಹ ಮಾಡ್ತಕ್ಕಂಥದ್ದು, ತಾಯಿಗೆ ಮೋಸ ಮಾಡ್ತಕ್ಕಂಥದ್ದು. ಹೀಗಾಗಿ ಆ ಕೋಳಿ ಸಮಾಜ, ಈ ಬಸವ ಕಲ್ಯಾಣದ ಭೂಮಿ ನಿಮಗೆ ಯಾವತ್ತೂ ಕ್ಷಮಿಸಲ್ಲ. ಇವತ್ತ ಬಡ ಕೋಳಿ ಸಮಾಜ ಏನು ಬಿ ನಾರಾಯಣರವರು 30 ವರ್ಷದ ಹೋರಾಟದ ಫಲವಾಗಿ ಇವತ್ತು ಶಾಸಕರಾಗಿದ್ದರು. ಹೀಗಾಗಿ ಆ ಸಮಯದೊಳಗೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಮಲ್ಲಮ್ಮ ನಾರಾಯಣರವರಿಗೆ ತಾವು ಎಲ್ಲ ಕಡೆ ಹೇಳಿದ್ರಿ, ಇಲ್ಲಾಂದ್ರೆ ನೀವು ಬರ್ರಿ ಪ್ರಮಾಣ ಮಾಡಿ ಹೇಳ್ರಿ, 1,000 ಸಾಕ್ಷಿಗಳು ನನ್ನ ಕಡೆ. ಈ ಮಾತು ನಾನು ಹೇಳ್ತಾ ಇಲ್ಲ, ದಿವಂಗತ ನಾರಾಯಣರವರ ಧರ್ಮಪತ್ನಿ ಮಲ್ಲಮ್ಮ ನಾರಾಯಣರು ಹೇಳ್ತಾರ. ವಿಜಯ್ ಸಿಂಗ್ ಅವರು ನನಗೆ ಸೋಲಿಸಿದ್ರು, ನಾನೊಬ್ಬ ಬಡವೇ ಹೆಣ್ಣು ಮಗಳು,
ನಾನೊಬ್ಬ ವಿಧವೆ ಹೆಣ್ಣುಮಗಳು ನನ್ನ ಕಡೆ ದುಡ್ಡಿಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡಿ ಅವರ ಬಳಿ ಇರತಕ್ಕಂತ ಭ್ರಷ್ಟಾಚಾರದ ಹಣ ಕೊಟ್ಟು ಡೀಲ್ ಮಾಡಿ ಟಿಕೆಟ್ ಸೈ ತಪ್ಪಿಸಿ ಕೋಳಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು ಅಂತ ಹೇಳಿ ನಾನು ಹೇಳ್ತಾ ಇಲ್ಲ, ಇದು ಮಲ್ಲಮ್ಮ ನಾರಾಯಣ ಹೇಳ್ತಾರೆ. ಹೀಗಾಗಿ ಈ ನೆಲಕ್ಕೆ ಅವ್ರದ್ದು ಏನೂ ಸೇವೆ ಇಲ್ಲ. ಜನ ಯಾವುದೇ ಕಾರಣಕ್ಕೂ ಅವ್ರಿಗೆ ಮತ ಕೊಡಲ್ಲ. ಅವರೊಂದು ಅಹಮ್ಮಿನ ಕೋಟಿಯೊಳಗಿದ್ದಾರೆ, ನನಗೆ ಮುಸ್ಲಿಂ ಜನ ಓಟ್ ಕೊಡ್ತಾರಂತ ಹೇಳಿ ಅಹಮ್ಮಿನ ಕೋಟಿಯೊಳಗಿದ್ದಾರೆ. ಹಾಗಾಗಿ ಜನ ಅವರಿಗೆ ಯಾವತ್ತೂ ಯಾವತ್ತೋ ಈಗಾಗಲೇ ಅವ್ರಿಗೆ ತಿರಸ್ಕಾರ ಮಾಡಿ ಹೋಗಿದೆ. ಧನ್ಯವಾದಗಳು. ಕೊನೆಯದಾಗಿ ಬಿ ನಾರಾಯಣರಾವ್ ಬಿ ನಾರಾಯಣರಾವ್ ಅವ್ರದ್ದು ಆಪ್ತರು ಮತ್ತು ಅವರ ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಬಿ ನಾರಾಯಣ ಏನು ಟಿಕೆಟ್ ತಪ್ಪಿದೆಯಲ್ಲ ಅವರೆಲ್ಲ ತಮ್ಮ ಸಂಪರ್ಕದಲ್ಲದೆ ಬಿಜೆಪಿ ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಮಾತಾಡಿ. ಎಷ್ಟು ಬಡಿ ನೋಡ್ರಿ, ಬಿ ನಾರಾಯಣರವರೇ ಹೇಳಿದ್ರು, ಬಹಿರಂಗವಾಗಿ ಹೇಳಿದ್ರು, ಶರಣು ಸಲ್ಗರ್ ಶಾಸಕರಿದ್ದಾಗ ಯಾರು ಮಾತು ಹೇಳ್ತಾರೆ, ಇದು ಶಾಸಕನಿದ್ದಾಗ ಬಿ ನಾರಾಯಣರು ಹೇಳ್ತಾರ. ಶರಣು ಸಲ್ಗರ್ ನನಗೆ ಈ ಜನ ಹೊರಗಿನವ ಹೊರಗಿನವ ಅಂತ ಹೇಳಿ ಕಾಡ್ಯಾರಪ್ಪ, ಮುಂದೇನಾರೆ ನನ್ನ ತಲೆ ಮೇಲಿಂದ ರುಮಾಲ್ ಹಾಕ್ತೀನಿ ಅಂದ್ರೆ ನಿನಗೆ ಹಾಕ್ತೀನಿ ಅಂತ ಹೇಳಿ ಬಿ ನಾರಾಯಣರವ್ರು ಹೇಳ. ಹಾಗಾಗಿ ಒಳ್ಳೆ ವ್ಯಕ್ತಿತ್ವ ಇದ ಕಡೆ ಒಳ್ಳೆ ಪಕ್ಷದ ಕಡೆ ಬಿ ನಾರಾಯಣರವ್ರು ಫಾಲೋಸ್ ನನ್ನ ಕಡೆ ಬರ್ತಾ ಇದ್ದಾರೆ. ಯಾಕೆ ಬರಬಾರ್ದು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಹಕ್ಕು, ಅದು ತಪ್ಪೇನಿಲ್ಲ. ಅದ್ರೊಳಗೆ ಪಕ್ಷದೊಳಗಿದ್ದು ಏನು ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಮಲ್ಲಮ್ಮ ನಾರಾಯಣರವ್ರು ಏನು ಕುತ್ತಿಗೆ ಕೊಯ್ದಾರಲ್ಲ, ಅದಕ್ಕೆ ಜನ ಯಾವತ್ತೂ ಕ್ಷಮ ಮಾಡಲ್ಲ. ಧನ್ಯವಾದಗಳು.